ದೇಶದಾದ್ಯಂತ ಕೊರೋನಾ ಮೂರನೇ ಅಲೆಯ ಆತಂಕ ಮನೆ ಮಾಡಿರುವ ಈ ಸಂದರ್ಭದಲ್ಲಿ ಕಾಕ್ಟೇಲ್ ವ್ಯಾಕ್ಸಿನ್ ಹೆಚ್ಚು ಪರಿಣಾಮಕಾರಿ ಎಂಬ ಸುದ್ದಿ ಹೊರಬಿದ್ದಿದ್ದು ಅಚ್ಚರಿ ಮೂಡಿಸಿದೆ. ಆಸ್ಟ್ರಾಜೆನಿಕಾ ಹಾಗೂ ಸ್ಪುಟ್ನಿಕ್ ವಿ ಸಹಭಾಗಿತ್ವದಲ್ಲಿ ಕಾಕ್ಟೇಲ್ ಲಸಿಕೆ ಪ್ರಯೋಗ ನಡೀತಾ ಇದ್ದು ಕೊರೋನಾ ವಿರುದ್ಧ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ ಎಂದು ರಷ್ಯನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಂಡ್ ರಿವೀಲ್ ಮಾಡಿ ಅಚ್ಚರಿ ಮೂಡಿಸಿದೆ. ಗಾಮಾಲಿಯಾ ಸೆಂಟರ್ ಹಾಗೂ ಆರ್ ಫಾರ್ಮಾ ನಡುವೆ 2021ರ ಫೆಬ್ರವರಿಯಲ್ಲಿ ಒಪ್ಪಂದ ಏರ್ಪಟ್ಟಿತ್ತು. ಈಗಾಗಲೇ ಅರಬ್ ದೇಶದ ವಾಲಂಟಿಯರ್ಸ್ ಸೇರಿದಂತೆ 50 ಮಂದಿಯ ಮೇಲೆ ಪ್ರಯೋಗ ನಡೆದಿದೆ. ಯಾವುದೇ ಅಡ್ಡಪರಿಣಾಮ ಇಲ್ಲದ ಕಾಕ್ಟೇಲ್ ಲಸಿಕೆ ಶೇಕಡಾ 80ರಷ್ಟು ಫಲಿತಾಂಶದ ನಿರೀಕ್ಷೆ ಹುಟ್ಟಿಸಿದೆ. ಸಬ್ ಎಡಿಟರ್ ವಿಜಿ, ಸಂಪೂರ್ಣ ವಾಡಿ ನ್ಯೂಸ್, ಬೆಂಗಳೂರು.